ಪಂಚಮಸಾಲಿ 2A ಮೀಸಲಾತಿಗಾಗಿ ಸರ್ಕಾರದಿಂದ ನಿರ್ಧಾರ ಮಾಡಿದ ಹಿನ್ನೆಲೆಯಲ್ಲಿ ಕೊಪ್ಪಳದ ಪಂಚಮಸಾಲಿ ಸಮುದಾಯದಿಂದ ಪ್ರತಿಭಟನೆಯನ್ನ ನಡೆಸಲಾಗುತ್ತಿದ್ದು ಪಂಚಮಸಾಲಿ ಶಾಸಕರು ರಾಜೀನಾಮೆ ನೀಡುವಂತೆ ಒತ್ತಾಯವನ್ನ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಕೊಪ್ಪಳ ನಗರದ ಅಶೋಕ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸುತ್ತಿರುವ ಸಮುದಾಯದ ಮುಖಂಡರ ಜೊತೆಗೆ ಇದೇ ಸಂದರ್ಭದಲ್ಲಿ ಸಿಎಂ ಬಿಎಸ್ವೈ ಅವರ ಪ್ರತಿಕೃತಿ ದಹನ ಮಾಡಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಇನ್ನು ಭ್ರಷ್ಟ ಮುಖ್ಯಮಂತ್ರಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ ಪ್ರತಿಭಟನಾ ನಿರತರು ಸಿಎಂ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಬಸವರಾಜ ಲಾಡಿ, ಸಂಗಮೇಶ್ ಸೇರಿದಂತೆ ಕಿಶೋರಿ ಮತ್ತು ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಯಡಿಯೂರಪ್ಪನವರು ಲಿಂಗಾಯತ ಯಾವ ಉಪ ಪಂಗಡದ ಜಾತಿಗೆ ಸೇರಿದವರು ಅಂತಕ್ಕಂಥದ್ದನ್ನ ಇವತ್ತು ಯಡಿಯೂರಪ್ಪನವರು ಸ್ಪಷ್ಟಪಡಿಸಬೇಕು. ಅವರು ಪಂಚಮ ಸಾಲಿನ ರೆಡ್ಡಿ ಸಮಾಜನ ಜಂಗಮರ ಗಾಣಿಗರ ಯಾರವರು? ಯಡಿಯೂರಪ್ಪನವರಿಗೆ ಅವರದೇ ಆದಂಥ ಒಂದು ನಿಖರವಾದಂಥ ಲಿಂಗಾಯತ ಒಳ ಪಂಗಡದ ಜಾತಿ ಇಲ್ಲ. ಆದರೆ ಲಿಂಗಾಯತ ಮುಖಾಡವನ್ನು ಹಾಕಿಕೊಂಡು ಈ ಕರ್ನಾಟಕ ರಾಜ್ಯದಲ್ಲಿ 20 ವರ್ಷದಿಂದ ಎಲ್ಲ ಲಿಂಗಾಯತರಿಗೆ ಕಿವಿಯಲ್ಲಿ ಹೂ ಇರ್ತಾ ಅವ್ರ ಕಣ್ಣಿಗೆ ಮಣ್ಣೆ ಇರ್ತಾ ಒಬ್ಬ ಲಿಂಗಾಯತರ ಸೋಗಿನಲ್ಲಿರ್ತಕ್ಕಂಥ ಒಬ್ಬ ಬಹುಮುಖ ವ್ಯಾಘ್ರ ಇವತ್ತು ಯಡಿಯೂರಪ್ಪ. ಅದಕ್ಕೋಸ್ಕರ ಇವತ್ತು ನಾವು ಆಗ್ರಹಪಡಿಸ್ತಾ ಇದ್ದೇವೆ, ಸಮಾಜ ಅವ್ರಿಗೆ ಮುಂದಿನ ದಿನದಲ್ಲಿ ಬುದ್ಧಿ ಕಲಿಸ್ತೇವೆ. ಇವತ್ತು ನಮ್ಮ ಎರಡು ಶ್ರೀಗಳು ಇವತ್ತು ಸಮಾಜದ ಕಣ್ಣಾಗಿರ್ತಕ್ಕಂಥ ಬಸವಜ ಮೃತ್ಯುಂಜಯ ಸ್ವಾಮಿಗಳು ಮತ್ತು ಹರಿಹರದ ವಚನಾನಂದ ಸ್ವಾಮಿಗಳು ಹಾಗೂ ರಾಜ್ಯಾದ್ಯಂತ ಪಾದಯಾತ್ರೆಯಾಗಿರ್ತಕ್ಕಂಥ ನಿತ್ಯಾನಂದ ಕಾಶ್ಯಪ್ಪನವರ ನೇತೃತ್ವದಲ್ಲಿ ಇವತ್ತೇನು ರಾಜ್ಯಾದ್ಯಂತ ಪಾದಯಾತ್ರೆ ಹೊರಟಿದೆ. ಇವತ್ತು ಅದನ್ನು ಪರಿಗಣಿಸಿ ಅವರ ತಮ್ಮ ರಾಜಕೀಯ ಅಸ್ತಿತ್ವ ಏನಾದರೂ ಮುಂದಿನ ದಿನದಲ್ಲಿ ಉಳಿಬೇಕು ಅಂತಕ್ಕಂಥ ಆಸೆ ಆಕಾಂಕ್ಷೆ ಯಡಿಯೂರಪ್ಪನವರಿಗೆ ಇದ್ದೇ ಕರೆಯಾದಲ್ಲಿ ನಾವು ಬೆಂಗಳೂರಿಗೆ ಮುಕ್ತ ಅದರ ಒಳಗಾಗಿ ವಿಧಾನಸೌಧವನ್ನು ಮುತ್ತಿಗೆ ಹಾಕುವುದರ ಒಳಗಾಗಿ ಸಮಾಜ ಅವರನ್ನು ಪೂರ ಕಟ್ಟೆ ಕಟ್ಟಿಸಿ ಅವರನ್ನು ಚಿತ್ತರಿಸುವ ಒಳಗಾಗಿ ಅವರೇನಾದರೂ ನಮ್ಮ ಪಂಚಮ ಸಾಲಿ ಸಮಾಜಕ್ಕೆ ಇದೇ ಮೀಸಲಾತಿಯನ್ನು ಸಂವಿಧಾನಿಕ ಗೌರವವನ್ನು ನಮ್ಮ ಹಕ್ಕನ್ನು ಕೊಡದೇ ಹೋದರೆ ಯಡಿಯೂರಪ್ಪ ಕೆಜೆಪಿ ಎಲ್ಲ ಮತ್ತಾವುದೇ ಯಡಿಯೂರಪ್ಪ ಕರ್ನಾಟಕ ರಾಜ್ಯದಲ್ಲಿ ಎರಡು ಸೀಟು ತಗೊಳಕ್ಕಾಗಲ್ಲ. ತಂದೆ ಮತ್ತು ಮಗ ಇಬ್ಬರು ನಿಂತು ಎರಡು ಸೀಟನ್ನ ಇವರು ಲಿಂಗಾಯತರ ಹೆಸರಲ್ಲಿ ತಗೊಳಕ್ಕಾಗ್ಲಿಕ್ಕೆ ಆಗದಲ್ಲ ಅಂತೇಳಿ. ಬ್ಯೂರೋ ರಿಪೋರ್ಟ್, ಈರಣ್ಣ ಹುಲ್ಲೂರ್, ಭಾರತ್ ವೈಭವ್ ನ್ಯೂಸ್, ಕೊಪ್ಪಳ.